ನಮಸ್ಕಾರ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹಳ್ಳಿ ಶೈಲಿಯ ಅಜ್ಜಿ ಕಾಲದ ಸಾರನ್ನ ಇದ್ದೀನಿ ಈ ಸಾಂಬಾರನ್ನ ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಒಂದು ಸತಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಅಕ್ಕಿನ ಒಂದು ಹತ್ತು ನಿಮಿಷದ ಕಾಲ ನೆನೆ ಇಟ್ಬಿಡಿ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೆನೆ ಇಟ್ಟಿರೋ ಅಕ್ಕಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ನೀವು ಒಣಮೆಣಸಿನಕಾಯಿ ಬದಲಿ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಹತ್ತು ಕಾಳು ಮೆಣಸು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಹಾಕೋತಾ ಇದೀವಿ ಹಾಗೆ ಜೀರಿಗೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ಕಾಳು ಮೆಣಸು ಸಾಕು ಇಲ್ಲಾಂದ್ರೆ ತುಂಬ ಖಾರ ಆಗಿಬಿಡುತ್ತೆ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಬಿಡೋಣ ನೋಡಿ ಇವಾಗ ಇದನ್ನು ರುಬ್ಕೊಂಬಿಡೋಣ ನೋಡಿ ಮಿಕ್ಸಿ ಮಾಡ್ಕೊತಾ ಇದ್ದೀವಿ ನಾವು ಇದಕ್ಕೆ ಫಸ್ಟಿಗೆ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಟ್ವಿ ಅಂತಂದರೆ ನೀರೆಲ್ಲ ಹೊರಗಡೆ ಸಿಡ್ದುಬಿಡುತ್ತೆ ಸೊ ಸ್ವಲ್ಪ ರುಬ್ಕೊಂಡ್ಬಿಟ್ಟು ಆಮೇಲೆ ನೀರು ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು ಫಸ್ಟಿಗೆ ನೀರು ಆ್ಯಡ್ ಮಾಡಿಬಿಟ್ರೆ ಹೊರಗಡೆ ಎಲ್ಲ ಸಿಡ್ದುಬಿಡುತ್ತೆ ಮಿಕ್ಸಿಯಿಂದ ಹಾಗಾಗಿ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ನೋಡಿರಿ ಹೀರೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ ಬೇಯಿಸಿದ ಮೇಲೆ ಅದೊಂಥರ ಕರ್ಕೋದಂಗೆ ಆಗುತ್ತೆ ಹಾಗೆ ಒಂದು ಜವಳಿಕಾಯಿ ತೊಗೊಂಡಿದ್ದೀವಿ ನೀವು ಇದಕ್ಕೆ ಬೇಕಾದರೆ ಜವಳಿಕಾಯಿ ಇಷ್ಟ ಇಲ್ಲ ಹೀರೆಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಸೀಸನ್ನಲ್ಲಿ ಅವರೆಕಾಳು ಕೂಡ ಯೂಸ್ ಮಾಡ್ಬೋದು ಬೇರೆ ತರಕಾರಿಗಳು ಅಷ್ಟು ಆಗೋದಿಲ್ಲ ಈ ಸಾಂಬಾರಿಗೆ ಇವಾಗ ನೋಡಿ ಇವಾಗ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಕುದೀತಾ ಇರಬೇಕಾದ್ರೆ ಇವಾಗ ತೊಗರಿಬೇಳೆ ಹಾಕ್ತಾಯಿದ್ದೀವಿ ಇದನ್ನು ಕುಕ್ಕರಲ್ಲಿ ಮಾಡೋಕೆ ಹೋಗ್ಬಿಡಿ ಎಲ್ಲ ಪಚಾಟಿ ಥರ ಆಗುತ್ತೆ ಇದೇ ಥರನೇ ಮಾಡಿ ಇವಾಗ ಜವಳಿಕಾಯಿ ಆ್ಯಡ್ ಮಾಡ್ತಾಯಿದ್ದೀವಿ ನೀವು ತರಕಾರಿ ಎಷ್ಟು ಬೇಕಾದರೂ ತೊಗೋಬೋದು ನಿಮ್ಮ ಮನೇಲಿ ಜಾಸ್ತಿ ತಿಂತಾರೆ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಅಂದರೆ ಕಡಿಮೆ ತೊಗೊಳ್ಳಿ ನಾವು ಹೀರೆಕಾಯಿನ ಫಸ್ಟಿಗೆ ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಅಂತ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಈರೆಕಾಯಿನ ಆಮೇಲೆ ಆ್ಯಡ್ ಮಾಡ್ಕೊಳೋಣ ಸೊ ನಾವಿವಾಗ ಹೀರೆಕಾಯಿ ಆ್ಯಡ್ ಮಾಡಿಲ್ಲ ಬರೀ ತೊಗರಿಬೇಳೆ ಹಾಗೆ ಜವಳಿಕಾಯಿನ ಅಷ್ಟೇ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀವಿ ಇವಾಗ ನಾವು ನೋಡಿ ತೊಗರಿಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಹಿಂಗೆ ಈಚಿಗೆ ನೋಡ್ತಾ ಇದ್ದೀವಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ತುಂಬ ಪಚಾಟಿ ಥರ ಆಗ ಆಗಬಾರ್ದು ನೋಡಿ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ಹೀರೆಕಾಯಿನ ಆ್ಯಡ್ ಮಾಡ್ಕೋತೀವಿ ಈ ಸಾಂಬಾರಿಗೆ ತೊಗರಿಬೇಳೆ ಆಗಲಿ ಆಮೇಲೆ ತರಕಾರಿ ಆಗಲಿ ನೆಂಚ್ಕೊಂಡು ತಿನ್ನೋ ಥರ ಇರಬೇಕು ತುಂಬ ಪಚಾಟಿ ಪಚಾಟಿ ಥರ ಆಗಬಾರ್ದು ಸೊ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಬೆಂದ್ರೆ ಸಾಕು ಇದು ನೋಡಿ ಇವಾಗ ಇವಾಗ ಹೀರೆಕಾಯಿ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಂಬಿಡೋಣ ಮತ್ತೆ ಇವಾಗ ಬೇಳೆನ ಹೆಚ್ಚಿಗೆ ನೋಡ್ತಾ ಇದ್ದೀವಿ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಬಂದ್ರೆ ಸಾಕು ನೋಡಿ ತೊಗರಿಬೇಳೆ ಹಾಗೆ ಜವಳಿಕಾಯಿ ಕಾಯಿ ಹೀರೆಕಾಯಿ ಇಷ್ಟು ಬೆಂದ್ರೆ ಸಾಕು ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀವಿ ನಿಮಗೆ ಟೇಸ್ಟ್ ಹೇಗೆ ಆ ಥರ ಉಪ್ಪು ಹಾಕ್ಕೊಳ್ಳಿ ಇವಾಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅಕ್ಕಿ ಹಾಕಿದ್ರಿಂದ ಹಾಗೆ ಮಿಕ್ಸ್ ಮಾಡಿ ಬಿಡೋಂಗಿಲ್ಲ ಕೈ ಆಡಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ ಇವಾಗ ನೋಡಿ ಒಂದು ಕಪ್ನಷ್ಟು ಅಷ್ಟು ಹಾಲನ್ನ ಹಾಕ್ತಾ ಇದ್ದೀವಿ ಸಾಂಬರ್ಗೆ ಹಾಲು ಹಾಕದ ಚೆನ್ನಾಗಿರುತ್ತಾ ಅಂತ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇವಾಗ ಹಾಲೆಲ್ಲ ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಇವಾಗ ಒಂದು ಕುದಿ ಬರಲಿ ಸಾಂಬಾರು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನಿಮಗೆ ಇನ್ನೂ ತಿಕ್ಕಬೇಕು ಅಂತಂದರೆ ನೀರನ್ನ ಕಡಿಮೆ ಹಾಕೊಳ್ಳಿ ಆವಾಗ ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಆ ಸಾಂಬಾರು ಕುದಿಬೇಕಾದ್ರೆ ಒಂದು ಸ್ಮೆಲ್ ಬರುತ್ತಲ್ಲ ತುಂಬಾ ಚೆನ್ನಾಗಿತ್ತು ಸೊ ಇದನ್ನ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಪೂರಿಗೆ ಬಿಳೆ ಹೋಳಿಗೆಗೆ ಎದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ನೀವು ತಿನ್ಬೋದು ಎದ್ರ ಜೊತೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲು ಸಾಂಬಾರ ಚೆನ್ನಾಗಿರುತ್ತಾ ಅಂತ ಅಂದ್ಕೋಬೇಡಿ ಹಾಲು ಇಷ್ಟ ಇರೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಅದೇ ಬೇಳೆ ಸಾರು ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಈ ಥರ ಸತಿ ಮಾಡ್ಕೊಂಡು ತಿನ್ನಿ ತುಂಬಾ ಇಷ್ಟಪಡ್ತೀರಾ ಹಾಗೆ ಯಾರೆಲ್ಲ ಮಾಡಿರ್ತೀರಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಾಡ್ತೀರಾ ಅಲ್ಲ ಥ್ಯಾಂಕ್ ಯು ಬಾಯ್